ಮಾಧ್ಯಮದ ವಿದ್ಯುನ್ಮಾನದ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು 2017-18 ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ. ಅದರ ಬಗ್ಗೆ ಕನ್ನಡ ಚಿತ್ರರಂಗಕ್ಕೆ ಏನೇನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರಸ್ತಾಪ ಮಾಡಬೇಕು, ನಿಮಗೆಲ್ಲರೂ ಹೇಳಬೇಕು, ಮುಖ್ಯಮಂತ್ರಿಗಳನ್ನು ಅಭಿನಂದಿಸಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಏನೇನೆಲ್ಲ ಚಿತ್ರರಂಗಕ್ಕೆ ಆಗಬೇಕು ದಯಮಾಡಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಾನು ಕೇಳಿದಾಗ ನಿಮಗೆಲ್ರಿಗೂ ಗೊತ್ತಿದೆ, ಕಳೆದ ಏನು ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ 100 ಚಿತ್ರಗಳಿದ್ದದನ್ನು 125 ಚಿತ್ರಗಳ ಮತ್ತು ಚಿತ್ರಗಳಿಗೆ ಸಬ್ಸಿಡಿಯನ್ನು ಕೊಟ್ಟರು. ಈ ಬಜೆಟ್ನಲ್ಲಿ ನಾನು ಕೇಳಿದ್ದು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರಗಳಿಗೆ ಆದ್ಯತೆ ಸಿಗ್ತಾ ಇಲ್ಲ, ಎಲ್ಲ ನಿರ್ಮಾಪಕರು ಕೂಡ ಮಲ್ಟಿಪ್ಲೆಕ್ಸ್ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ, ಇದನ್ನು ಸರಿಪಡಿಸಿ ಅಂತ ಹೇಳಿ ಅನೇಕ ಬಾರಿ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದಿದ್ದೆ. ಸರ್ಕಾರ ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಲೇಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮೊನ್ನೆ ಬಜೆಟ್ನಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರೈಮ್ ಟೈಮ್ ಕೊಡಬೇಕು, ಅಂದರೆ 1:30, 4:30, 7:30 ಈ ಪ್ರೈಮ್ ಟೈಮ್ ಕೊಡಬೇಕು. 50% ಸ್ಕ್ರೀನು ಕನ್ನಡಕ್ಕೆ ಕೊಡಬೇಕು, ಪ್ರೈಮ್ ಟೈಮ್ ಜೊತೆಗೆ 50%. ಮಲ್ಟಿಪ್ಲೆಕ್ಸಲ್ಲಿ 11 ಸ್ಕ್ರೀನ್ ಇದ್ದರೆ 11 ಸ್ಕ್ರೀನಲ್ಲೂ ನಮಗೆ 50% ಅಂದರೆ 2-3 ಶೋ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಅದರ ಬಗ್ಗೆ ಕ್ರಮ ತಗೊಂಡು ಆದೇಶ ಇನ್ನು ಹೊರಡಿಸಬೇಕಾಗಿದೆ. ಈಗಾಗಲೇ ತಮ್ಮ ಬಜೆಟ್ನಲ್ಲಿ ಅವರು ಮುಖ್ಯಮಂತ್ರಿಗಳು ಅದನ್ನು ಮಾಡಿಕೊಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇದು ನಮ್ಮೆಲ್ರಿಗೂ ಕೂಡ ಒಂದು ರೀತಿಯ ನಿರ್ಮಾಪಕರಿಗೆ ನಿರಾಳ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ.